ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾಡೋದು ಮಾತ್ರ ಗೂಂಡಾಗಿರಿ, ತಂಗಿ ಬಾಮೈದನ ಮೇಲೆನೆ ಅಟ್ಯಾಕ್, ರೌಡಿ ಅಣ್ಣ. ಹೇಳಿಕೊಳ್ಳೋಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇವನು, ಮಾಡೋದು ಮಾತ್ರ ಗೂಂಡಾಗಿರಿಯನ್ನ. ಯಾದಗಿರಿ ಜಿಲ್ಲೆಯ ಗ್ರಾಮ ಪಂಚಾಯತಿ ಅಧ್ಯಕ್ಷನ ರೌಡಿಸಮ್ ಅನ್ನ ತೋರಿಸ್ತೀವಿ. ಯಾವ ರೀತಿಯಾಗಿ ರೌಡಿಸಮ್ ಅನ್ನ ಮಾಡಿದ್ದಾನೆ, ಯಾರ ಮೇಲೆ ರೌಡಿಸಮ್ ಅನ್ನ ಮಾಡಿದ್ದಾನೆ ಈತ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅನ್ನೋದನ್ನ ಇಲ್ಲಿ ಹಳ್ಳಿಗೇರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಈ ನಾಗನ ಗೌಡನ ದರ್ಪವನ್ನ ತೋರಿಸ್ತೀವಿ. ಯಾವ ರೀತಿಯಾಗಿ ದರ್ಪವನ್ನ ತೋರಿದ್ದಾನೆ ಈತ ಅಂತ. ಯಾರ ಮೇಲೆ ದರ್ಪವನ್ನ ತೋರಿದ್ದಾನೆ ಅಂದ್ರೆ ಆತನ ಸ್ವಂತ ತಂಗಿ ಶರಣಮ್ಮ ಮತ್ತೆ ತಂಗಿಯ ಪತಿ ವಿಶ್ವನಾಥ್ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಹಳೆ ದ್ವೇಷದಿಂದಾಗಿ ಜಿಲ್ಲಾಸ್ಪತ್ರೆಗೆ ನುಗ್ಗಿ ಹಲ್ಲೆಯನ್ನ ಮಾಡಲಾಗಿದೆಯಂತೆ. ಹಳೆ ದ್ವೇಷ ಏನಪ್ಪ ಅಂದ್ರೆ ಲವ್ ಮ್ಯಾರೇಜ್ ಆಗಿರ್ತಾರೆ, ಆ ಒಂದು ಕೋಪ ದ್ವೇಷ ಹಾಗೆ ಇರುತ್ತೆ ಇವರಿಗೆ. ನಾಗನಗೌಡನ ದರ್ಪದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. 11 ವರ್ಷದ ಹಿಂದೆ ಪ್ರೀತಿಸಿ ಮದ್ವೆ ಆಗಿದ್ರು ಶರಣಮ್ಮ. 11 ವರ್ಷಗಳಿಂದಲೂ ಕೂಡ ತಂಗಿಗೆ ಬೆದರಿಕೆಯನ್ನ ಹಾಕ್ತಾನೇ ಇದ್ದಾನೆ ಅಣ್ಣ. ಬಾಮೈದ ವಿಶ್ವನಾಥ್ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ ನಾಗನಗೌಡ. ಸಹೋದರರು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಂತ ಸಂದರ್ಭದಲ್ಲಿ ನುಗ್ಗಿ ಹೊಡೆದಿರುವಂತದ್ದು ನಾಗನಗೌಡ. ರಾತ್ರೋರಾತ್ರಿ ಜಿಲ್ಲಾಸ್ಪತ್ರೆಗೆ ನುಗ್ಗಿ ತಂಗಿ ಮೇಲೆ ರೌಡಿಸಮ್ ಅನ್ನ ತೋರಿಸಿದ್ದಾನೆ. ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿಮಗೂ ಕೂಡ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ನುಗ್ಗಿ ಹಲ್ಲೆಯನ್ನ ಮಾಡಿದ್ದಾನೆ ಅಂತ. ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆತ ಹಲ್ಲೆಯನ್ನ ಮಾಡಿರುವಂತದ್ದು. ಆ ವೈಟ್ ಶರ್ಟ್ ಅಲ್ಲಿ ಇದನ್ನಲ್ಲ ಆತನೇ ನಾಗನಗೌಡ ಅಂತ ಅಲ್ಲಿ ಆ ಜಿಲ್ಲಾಸ್ಪತ್ರೆಗೆ ನುಗ್ಗಿ ಹಲ್ಲೆಯನ್ನ ಮಾಡಿರುವಂತ ಆತ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಅಣ್ಣ ಮತ್ತೆ ತಂಗಿ, ಈತನ ಸ್ವಂತ ತಂಗಿನೇ, ಈತನ ಸ್ವಂತ ತಂಗಿ ಮೇಲೇನೆ ಹಲ್ಲೆಯನ್ನ ಮಾಡಿದ್ದಾನೆ. 11 ವರ್ಷಗಳಿಂದ ಇರುವಂತ ದ್ವೇಷವನ್ನ ತೀರಿಸ್ಕೊಂಡಿದ್ದಾನೆ. ಚಪ್ಪಲಿಲಿ ಹೊಡಿತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಾ. ಅಷ್ಟೊಂದ್ ಜನ ಇದ್ದಾರೆ, ಅಷ್ಟೊಂದ್ ಜನ ಇರುವಂತ ಸಂದರ್ಭದಲ್ಲೇ ನುಗ್ಗಿ ಏಕಾಏಕಿ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಈತ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತೆ, ಅದ್ಯಾವ ಸೀಮೆ ಜನಪ್ರತಿನಿಧಿನೋ ಏನೋ ಇವನು. ಸೀದಾ ಹೋಗ್ಬಿಟ್ಟು ತಂಗಿಯ ಮೇಲಿನ ದ್ವೇಷದ ಹಿನ್ನೆಲೆಯಲ್ಲಿ ತಂಗಿ ಮೇಲೆ ಹಲ್ಲೆ ಮಾಡೋದ್ರ ಜೊತೆಗೆ ಆ ತಂಗಿಯ ಗಂಡನ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾನೆ. ನಮ್ ಜೊತೆ ಸ್ವತಃ ಆ ನಾಗನಗೌಡನ ತಂಗಿ ಹಲ್ಲೆಗೊಳಗಾದಂತ ಶರಣಮ್ಮ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶರಣಮ್ಮ ಅವರ, ಹೇಗಿದ್ದೀರಾ? ಆದ್ರೆ ಸರ್ ನನ್ ಜೀವನದಾಗ ಬಹಳ ನಾನು ಹೊಂದಿದ್ದೀನಿ, ನನಗೆ ನ್ಯಾಯ ಬೇಕು ಸರ್. ಅಲ್ಲ, 11 ವರ್ಷದಿಂದಲೂ ಇದೇ ರೀತಿಯಾಗಿ ಬೆದರಿಕೆ ಹಲ್ಲೆಗಳು ನಡೀತಾನೆ ಸರ್? ಆತರ ಬೆದರಿಕೆ ಇದ್ರು ಆದ್ರೂ ನಾನು ಅವ್ರಿಗೆ ಮರ್ಯಾದೆ ಕೊಟ್ಟು ಬೇರೆ ಕಡೆ ಎಲ್ಲ ಜೀವನ ಮಾಡಿದೀನಿ. ನಾನು ಕೂಲಿ ಮಾಡಿ ಆದ್ರೂ ನಾನು ಜೀವನ ಮಾಡಿದೀನಿ, ನನ್ ಮಕ್ಕಳು ಇರೋ ಸಲವಾಗಿ. ಆದ್ರೂ ಈಗ ನಾವು ಬೇರೆ ಊರಾಗ ಎಷ್ಟು ದಿನ ಅಂತ ಜೀವನ ಮಾಡಕ್ಕಾಗತ್ ಸರ್? ಹಂಗಾಗಿ ಈಗ ಯಾದಗಿರಿಗೆ 1 ವರ್ಷ ಆಯ್ತು ಸರ್ ನಾವು ಬಂದು. ನಿಮ್ಮ ಗಂಡನ ಊರು ಕೂಡ ಅದೇನಾ? ಒಂದೇ ಊರು ಸರ್ ನಮ್ದು. ಓಕೆ ಓಕೆ, ಏನಕ್ಕೆ ಅಷ್ಟೊಂದು ದ್ವೇಷ ಅಂತೆ? ನಾವ್ ಮ್ಯಾರೇಜ್ ಆಗಿದ್ದೀವಿ ಸರ್, ಆದ್ರೂ ನನ್ ತವ್ರ ಮನೇಲೆ ಇದ್ದೆ ಅವಾಗ. ಅವಾಗ ಅವ್ರು ದಿನನಿತ್ಯ ಹೋಗು ನಿಮ್ ಮನೆ, ನಿನ್ ಮನೆ ಇಲ್ಲೇ ಇಲ್ಲ ಅಲ್ಲೇ ಅದು ಹೋಗು ಅಂತ ಕೈ ಹಿಡ್ದೆಲ್ಲ ಎಳಿತಿದ್ರು. ನಾನು ಬೇಸತ್ತು ಏನೋ ಕಷ್ಟನ ಸುಖನ ಅಲ್ಲಿ ಜೀವನ ಮಾಡಿದ್ರಂತ ಹೋದೆ, ಹೋದ್ರು ಜೀವನ ಮಾಡಕ್ಕೂ ಬಿಡ್ತಾ ಇಲ್ಲ ಸರ್ ನಮ್ಗೆ. ಈ ಹಿಂದೆ ಪೊಲೀಸ್ಗೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ರ? ನಾನ್ ಕೊಟ್ಟಿದಿಲ್ಲ, ಸುಮ್ನೆ ನಾನ್ ಕೊಟ್ರೆ ನಾವ್ ಎರಡು ಮನೆ ಜೀವನ ಹಾಳಾಗಿ ಹೋಗ್ತದ ಅಂತ ಸುಮ್ನಿದ್ದೀರಾ? ಬುದ್ಧಿ ಬರ್ಬೋದು ತಿಳ್ಕೊಬೋದು ಅನ್ನೋ ಕಾರಣಕ್ಕ ನನ್ ಸುಮ್ನೆ ಇದೆ. ಆದ್ರೆ ನಾನು ಒಬ್ಬನೇ ಕಷ್ಟ ತಿಂತೀನಿ, ನನ್ನ ಹಿಂದೆ ಇರೋರ್ ಕಷ್ಟ ಬೇಡ ಅಂತ ನಾನು ಇದ್ ಮಾಡಿದ್ದೆ. ನಿಮ್ಗೆ ಅಣ್ಣಂದಿರು ತಮ್ಮಂದಿರು ಎಷ್ಟ್ ಜನ? ಇಬ್ರು ಅಣ್ಣಂದಿರ ಸರ್, ಒಬ್ಬ ತಮ್ಮ ಅದಾನೆ. ಅವ್ರ ಮೂರ್ ಜನನು ಹಿಂಗೆ ಮಾಡ್ತಿದಾರ? ಮಾಡ್ತೀವಿ ಸರ್, ಅಲ್ಲಿ ಅಲ್ಲಿರುವಾಗೆ ನನ್ ಜೊತೆ ಮಾತಾಡ್ತಾ ಇರ್ಲಿಲ್ಲ ಅವ್ರು ಮನೇಲಿ ಇರುವಾಗೆ. ಮೂರ್ ಜನನು ಮಾತಾಡ್ತಾ ಇಲ್ಲ ಸರ್. ನಾನು ಹಂಗೆ ಜೀವನ ಮಾಡಿದ್ದೆ 5 ವರ್ಷ ನಾನು. ದೊಡ್ಡವರು ಅಂದ್ರೆ ಯಾರು ನಿಮ್ ಮನೇಲಿ ಇದ್ದಿದ್ದು? ನಿಮ್ ತವ್ರ ಮನೇಲಿ ದೊಡ್ಡವರು ತಾಯಿ ಇದಾರಾ? ತಂದೆ ತಾಯಿ ಇದಾರೆ ಸರ್, ಅವ್ರು ಏನೋ ಮಾಡಿಲ್ಲ ಸರ್. ಅವ್ರು ಏನು ಹೇಳ್ತಿರ್ಲಿಲ್ವಾ ಇವರಿಗೆ, ಅಥವಾ ಅವರು ನಿಮ್ ವಿರುದ್ಧವಾಗಿ ಇದ್ರ? ಇಲ್ಲ ಸರ್, ಅವ್ರು ಏನಾದ್ರೂ ಹೇಳಿದ್ರೆ ಅವ್ರು ಇನ್ನ ಹೊಡಿಯೋರು. ಇವರು ತಂದೆಗೆ ಹೊಡಿತಾ ಇದ್ದ ನಿಮ್ಮ ಅಣ್ಣ? ಈಗ ನಾನು 7 ವರ್ಷದಿಂದ ತಂದೆ ತಾಯಿ ಮಕ್ಕನೇ ನೋಡಿಲ್ಲ. ದಿನನಿತ್ಯ ಅವ್ರಿಗೆ ಟಾರ್ಚರ್ ಕೊಡ್ತಾರೆ, ಹೋಗಿ ನೋಡ್ತೀರಿ ಮಾತಾಡ್ತೀರಿ ಅಂತ ಅವ್ರಿಗೆ ಟಾರ್ಚರ್ ಕೊಡ್ತಾರೆ. ಅಂದ್ರೆ ನೀವು 5 ವರ್ಷ ತವ್ರ ಮನೇಲೆ ಇದ್ರ? ಹ್ಮ್ ಸರ್, ನಾನ್ ಬಂದೇ ಇಲ್ಲ. ಅಂದ್ರೆ ನಿಮ್ ಗಂಡನು ಅಲ್ಲೇ ಇದ್ರ?
ಇಲ್ಲ ಸರ್, ನಾವಿಬ್ರಿ ಸಂಪರ್ಕನೇ ಇರ್ಲಿಲ್ಲ. ಯಾವಾಗ ಒಂದ್ ದಿವಸ ಫೋನ್ ಮಾತಾಡಿದ್ರೆ ಹಿಡ್ದೆಲ್ಲ ಹೊಡಿತಿದ್ರು ನನ್ನ. ಅಂದ್ರೆ ನಿಮ್ದು ಮದ್ವೆ ಆಗಿ 11 ವರ್ಷದ ಹಿಂದೆ ಮದ್ವೆ ಆದಂತ ಸಂದರ್ಭದಲ್ಲಿ 5 ವರ್ಷ ನಿಮ್ ತವರು ಮನೇಲಿದ್ರಿ. ಆ 5 ವರ್ಷನೂ ಕೂಡ ಯಾವುದೇ ಕಾರಣಕ್ಕೂ ಸಂಪರ್ಕವನ್ನು ಕೂಡ ಮಾಡಕ್ ಬಿಟ್ಟಿರ್ಲಿಲ್ಲ ನಿಮ್ ಮನೆಯವರು? ಇಲ್ಲ ಸರ್, ಬರೇ ಫೋನ್ ಮಾತಾಡಿದ್ರೆ ಹೊಡಿತಿದ್ರು ನಮ್ಮ. ಸರ್ ನನಗೆ ನ್ಯಾಯ ಬೇಕು ಸರ್, ನನಗೆ ಬದುಕಕ್ಕಂತೂ ಇಲ್ಲ, ನನ್ನ ಮಕ್ಳು ಭವಿಷ್ಯ ಇದೆ ಮುಂದೆ. ಅಲ್ಲ, ನ್ಯಾಯ ಅಂದ್ರೆ ಯಾವ ರೀತಿಯಾಗಿ ಕೇಳ್ತಾ ಇದ್ದೀರಾ ನೀವು? ನನಗೆ ಅವರು ನನಗೆ ಯಾವ ತರ ಟಾರ್ಚರ್ ಕೊಡಂಗಿಲ್ಲ, ನನ್ನ 4 ಜನ ಹೆಂಗ್ ಬದುಕ್ತಾರೆ ನನಗೂ ಆ ತರ. ಇಷ್ಟೆಲ್ಲ ಆದ್ಮೇಲೆ ಕಂಪ್ಲೇಂಟ್ ಆದ್ರೂ ನೀಡಿದೀರಾ ಈಗ? ನೀಡಿದೀನಿ ಸರ್, ಅವರು ಸರಿಯಾಗಿ ಇದು ಮಾಡ್ತಾ ಇಲ್ಲ. ಓಕೆ 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 ಓಕೆ, ಥ್ಯಾಂಕ್ ಯು ಶರಣಮ್ಮ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಎಸ್, ನೋಡೋಣ ಪೊಲೀಸರು ಏನ್ ಕ್ರಮ ಕೈಗೊಳ್ತಾರೆ ಅಂತ. ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ.